ನಮಸ್ತೆ. ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ. KPTCL ಎಕ್ಸಾಮ್ ಈ ವರ್ಷ ಕಾಲ್ ಫಾರ್ ಆಗಿದೆ. ಸೊ ಎಕ್ಸಾಮ್ನ ಪ್ಯಾಟ್ರನ್ ನಮಗೆಲ್ಲ ಗೊತ್ತೇ ಇದೆ. ಜೂನಿಯರ್ ಅಸಿಸ್ಟೆಂಟ್ ಅನ್ನೋವಂತಹ ಜಾಬಿಗೆ ಜನರಲ್ ಇಂಗ್ಲಿಷ್ ಬಾರ್ ಜನರಲ್ ಕನ್ನಡ 40 ಮಾರ್ಕ್ಸಿಗಿದೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬಲಿ ಜನರಲ್ ಇಂಗ್ಲಿಷ್ 20 ಮಾರ್ಕ್ಸಿಗೆ ಇರುತ್ತೆ. ಹಾಗಾದರೆ ನಾನು ಏನೇನು ಕಡೆ ಕಾನ್ಸಂಟ್ರೇಟ್ ಮಾಡಬೇಕು? ಇಂಗ್ಲಿಷ್ ಗ್ರಾಮರ್, ಆಂಟೋನಿಮ್ಸ್, ಸಿನಾನಿಮ್ಸ್, ಪ್ಯಾರಾಗ್ರಾಫ್ ಕನ್ಸ್ಟ್ರಕ್ಷನ್, ಪ್ರತಿಯೊಂದ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ನಾನು ಇದ್ರ ಬಗ್ಗೆ ಹೆಚ್ಚು ವೀಡಿಯೋಸ್ನ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಒಂದ್ಸಲ ನೋಡಿ. ಸೊ ಇಂಗ್ಲಿಷ್ ಗ್ರಾಮರ್ ಅಂದಾಗ ಪಾಸ್ ಆಫ್ ಸ್ಪೀಚ್, ಟೆನ್ಸಸ್, ಆರ್ಟಿಕಲ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಷನ್, ವೆಕ್ಯಾಬ್ಯುಲರಿ, ಆ್ಯಂಡ್ ದೆನ್ ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಇದೆಲ್ಲದೂ ಕೂಡ ಎಕ್ಸಾಮ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಪಾಸ್ ಆಫ್ ಸ್ಪೀಚ್ ವೀಡಿಯೋಸ್ ಆಲ್ರೆಡಿ ಡನ್, ಇಟ್ ವಾಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಸೊ ನಾನು ನಿಮಗಿವತ್ತು ಇಂಪಾರ್ಟೆಂಟ್ ಆಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ನ ಹೇಳ್ತೀನಿ. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಇದ್ರ ಮೇಲೆ ನಿಮ್ಗೆ ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನ ಕೇಳಬಹುದು. ಪಾಸಿಟಿವ್ ಡಿಗ್ರಿ ಅಂತಂದರೆ ಅದು ಒಂದು ಸಿಂಪಲ್ ಆಗಿರುವಂತಹ ಒಂದು ಸೆಂಟೆನ್ಸ್. ನಿಮಗೆ ಅದಕ್ಕೋಸ್ಕರ ಏನೋ ಯಾವ ಥರ ಕೊಡ್ತಾರೋ ಟೆನ್ಷನ್ ಮಾಡ್ಕೊಳ್ಳೋಂಥ ನೆಸೆಸಿಟಿ ಇರೋದಿಲ್ಲ. ಕಂಪ್ಯಾರಿಟಿವ್ ಡಿಗ್ರಿ ಅಂತಂದರೆ ಒಂದು ಕಂಟೆಂಟ್ನ ಇನ್ನೊಂದು ಕಂಟೆಂಟ್ಗೆ ಕಂಪೇರ್ ಮಾಡುವಂಥದ್ದು. ಶಿ ಈಸ್ ಬ್ಯೂಟಿಫುಲ್ ದ್ಯಾನ್ ಹರ್, ಅವಳು ಬಹಳ ಬ್ಯೂಟಿಫುಲ್ ಆಗಿದ್ದಾಳೆ ಅವಳಿಗಿಂತ. ಸೂಪರ್ಲೇಟಿವ್ ಡಿಗ್ರಿ ಅಂತಂದರೆ ಶಿ ಈಸ್ ದಿ ಬೆಸ್ಟ್, ಅವಳೇ ಬೆಸ್ಟ್ ಅಂತ ಹೇಳೋ ರೀತಿಯಲ್ಲಿ ಇರುತ್ತೆ. ಸೊ ನಾನು ನಿಮಗೆ ಪಾಸಿಟಿವ್, ಕಂಪ್ಯಾರಿಟಿವ್ ಹಾಗೆಯೇ ಸೂಪರ್ಲೇಟಿವ್ ಡಿಗ್ರಿಗೆ ಸಂಬಂಧಪಟ್ಟಿರುವಂಥ ಚಾಟ್ನ ಇಲ್ಲಿ ಹಾಕಿದ್ದೀನಿ. ಇದ್ರ ಮೇಲೆ ನಿಮಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ದೆನ್ ಆರ್ಟಿಕಲ್ಸ್, ಆರ್ಟಿಕಲ್ಸ್ ಮೇಲೆ ನಿಮಗೆ 3-4 ಪ್ರಶ್ನೆಗಳು ಯೂಶ್ವಲಿ ಇರುತ್ತೆ. ಆರ್ಟಿಕಲ್ಸಲ್ಲಿ ಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ದೆನ್ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಇದೆ. ಡೆಫಿನೆಟ್ ಆರ್ಟಿಕಲ್ ದ, ಇಂಡೆಫಿನೆಟ್ ಆರ್ಟಿಕಲ್ ಎ ಆ್ಯಂಡ್ ದೆನ್ ಆ್ಯನ್, ಇದೆರಡನ್ನೂ ಕೂಡ ನಾವು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳಿ ಕರಿತೀವಿ. ದ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಒಂದು ಥಿಂಗ್, ಪರ್ಟಿಕ್ಯುಲರ್ ಆಗಿ ಇದೆ ಅಂತಕ ಮಾತ್ರ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಹೀ ಈಸ್ ದಿ ಟಾಲೆಸ್ಟ್ ಬಾಯ್, ಇಡೀ ಕ್ಲಾಸಲ್ಲಿ ಅವನೇ ಟಾಲ್ ಆಗಿದ್ದಾನೆ ಅನ್ನೋದು ಕನ್ಫರ್ಮ್ ಇರೋದ್ರಿಂದ ಐ ಆಮ್ ಯೂಸಿಂಗ್ ದ ವರ್ಡ್ ದ. ಇಟ್ ಈಸ್ ದ ಓಲ್ಡೆಸ್ಟ್ ಬಿಲ್ಡಿಂಗ್ ಇನ್ ದ ಟೌನ್, ಇಡೀ ಇರೋ ಟೌನಲ್ಲೇ ಇದೇ ಓಲ್ಡೆಸ್ಟ್ ಬಿಲ್ಡಿಂಗ್. ವೆನ್ ಐ ಆಮ್ ಕನ್ಫರ್ಮಿಂಗ್ ಸೊ ಐ ಆಮ್ ಯೂಸಿಂಗ್ ದ ವರ್ಡ್ ದ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಂತಂದರೆ ಆ ಪ್ರಶ್ನೆ ಕನ್ಫರ್ಮೇಷನ್ ಇದೆಯಾ? ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಎ ಡಾಕ್ಟರ್ ಅಂತ ಹೇಳ್ತೀನಿ ವಿನಃ ಐ ಆಮ್ ಗೋಯಿಂಗ್ ಟು ದಿ ಡಾಕ್ಟರ್ ಅಂತ ಹೇಳಲ್ಲ. ಬಿಕಾಸ್ ನಾನು ಯಾವ ಡಾಕ್ಟರ್ ಹತ್ರ ಹೋಗ್ತಿದ್ದೀನಿ ಅನ್ನೋದನ್ನು ನಾನಲ್ಲಿ ಮೆನ್ಷನ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ದಿ ಪೀಡಿಯಾಟ್ರಿಷಿಯನ್. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸೊ ಐ ಆಮ್ ಯೂಸಿಂಗ್ ದ ವರ್ಡ್ ದ. ಲೆಟ್ ಇಸ್ ನೋ ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಆನ್, ಇದನ್ನ ಯಾವಾಗ ಬಳಸ್ತೀವಿ? ಒಂದು ನೆನ್ಪಿಟ್ಕೊಳ್ಳಿ, ವೆನ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಫಾರ್ ದ ಫಸ್ಟ್ ಟೈಮ್, ವೆನ್ ದರ್ ಇಸ್ ನೋ ಪರ್ಟಿಕ್ಯುಲರ್ಲಿ ಸ್ಪೆಸಿಫೈಯಿಂಗ್ ದಟ್ ಟೈಮ್ ವಿ ಯೂಸ್ ಎ ಆ್ಯಂಡ್ ಆನ್. ಯಾವಾಗ ಯಾವುದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ವೋ, ಯಾವುದೇ ಒಂದು ವಿಷಯನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವೋ ಆಗ ಎ ಆ್ಯಂಡ್ ಆನ್ ಅನ್ನೋವಂಥದ್ದನ್ನು ಬಳಸ್ತೀವಿ. ಸ್ಪೆಷಲಿ ಕಾನ್ಸೊನೆಂಟ್ ಸೌಂಡ್ ಇದ್ದಾಗ ನಾವು ಅನ ಬಳಸ್ತೀವಿ, ಓವಲ್ನ ಸೌಂಡ್ ಇದ್ದಾಗ ಆ್ಯನ್ನ ಬಳಸ್ತೀವಿ. ಓವಲ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಎ ಇ ಐ ಒ ಯು, ಈ ಒಂದು ಅಕ್ಷರಗಳ ಬಂದಾಗ ನಾವು ಆ್ಯನ್ನ ಬಳಸಲ್ಲ, ನೆನ್ಪಿಟ್ಕೊಳ್ಳಿ. ಅದರ ಪ್ರೊನೌನ್ಸಿಯೇಷನ್, ಆ ಸೌಂಡ್ ಇದ್ದಾಗ ನಾವು ಬಳಸ್ತೀವಿ. ಇದನ್ನು ನಾವು ಫನೆಟಿಕ್ಸಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆಯೇ ಒಂದು ವಿಷಯ ಸ್ಪೆಸಿಫಿಕ್ ಆಗಿದ್ದಾಗ ನಾವು ದ ಬಳಸಿದ್ರೆ, ಸ್ಪೆಸಿಫಿಕ್ ಆಗಿ ಇಲ್ಲದೇ ಇದ್ದಾಗ ಅ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಫೈನಲಿ ಗಾಟ್ ಎ ಗುಡ್ ಜಾಬ್, ಒಳ್ಳೆ ಕೆಲಸ ಸಿಕ್ಕಿದೆ. ಯಾವ ಕೆಲಸ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೀನ? ಇಲ್ಲ ಅಲ್ವಾ. ಸೊ ಐ ಆಮ್ ಯೂಸಿಂಗ್ ಅ. ಐ ಹ್ಯಾವ್ ಎ ಕಾರ್, ಯಾವ ಕಾರ್ ಅಂತ ಹೇಳಿದ್ದೀನ? ಇಲ್ಲ. ಐ ಹ್ಯಾವ್ ಎ ಬೈಕ್, ಐ ಹ್ಯಾವ್ ಎ ಪೆನ್. ಎಲ್ಲ ಕಡೆ ನಾನು ಅ ಬಳಸ್ತಾ ಇದ್ದೀನಿ, ಬಿಕಾಸ್ ನಾನು ಎಲ್ಲೂ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಸಮ್ ಎಕ್ಸೆಂಪ್ಷನ್ಸ್ ಇದೆ, ನೀವು ಎ ಮತ್ತು ಆನ ಚೂಸ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ವರ್ಡ್ ಹೇರ್ ನೋಡಿ, ಹೆಚ್ಚಿಂದ ಸ್ಟಾರ್ಟ್ ಆಗಿದೆ, ಬಟ್ ಅದರ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ ಅದು ಓವಲ್ ಅಂಡರಲ್ಲಿ ಬರುತ್ತೆ. ಹಾಗಾಗಿ ನಾನು ಹೀ ಈಸ್ ಆನ್ ಹೇರ್ ಟು ದ ಥ್ರೋನ್, ಅದೇ ಹಾನರ್ ಅಂತ ಅಂದ್ಕೊಳ್ಳಿ. ಹಾನರಬಲ್ ಪ್ರಿನ್ಸಿಪಲ್, ಹಾನರಬಲ್ ಟೀಚರ್, ಅವಾಗ ಆನ್ ಹಾನರಬಲ್ ಅಂತ ಬಳಸ್ತೀವಿ, ವಿನಃ ಎ ಹಾನರಬಲ್ ಅಂತ ಹೇಳಿ ಬಳಸೋದಿಲ್ಲ. ಯಾಕಂದರೆ ಆ ಪ್ರೊನೌನ್ಸಿಯೇಷನ್ ಅನ್ನೋದಿಲ್ಲಿ ಮ್ಯಾಟರ್ ಆಗುತ್ತೆ. ಹಾಗೆಯೇ ನೋಡಿ, ಶೀ ಈಸ್ ಆನ್ ಯುರೋಪಿಯನ್ ಸೆನೆಟರ್, ರಾಂಗ್. ಅದು ಈಯಿಂದ ಸ್ಟಾರ್ಟ್ ಆಗಿದೆ, ಅದು ಓವಲ್ನ ಒಂದು ಅಕ್ಷರನೇ ಇರ್ಬೋದು, ಆದರೆ ಅದರ ಪ್ರೊನೌನ್ಸಿಯೇಷನ್ ಓವಲ್ ಸೌಂಡ್ನ ಕೊಡೋದಿಲ್ಲ. ಸೊ ಐ ಆಮ್ ಯೂಸಿಂಗ್ ದ ವರ್ಡ್ ಎ, ಶೀ ಈಸ್ ಎ ಯುರೋಪಿಯನ್ ಸೆನೆಟರ್. ಸೊ ಆ ಥರ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ನೋಡಿ, ಅ ಯೂನಿವರ್ಸಿಟಿ, ಯೂನಿಯನ್, ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಎಕ್ಸಾಮಲ್ಲಿ ಆ್ಯನ್ ಎ
ನಾರ್ಮಲಿ ಕೊಟ್ಟೆ ಕೊಡ್ತಾರೆ. ಸೊ ನೀವಿಲ್ಲಿ ನಿಮ್ಮ ಮಾರ್ಕ್ಸ್ನ ಕಳ್ಕೊಳ್ಬಾರ್ದು. ನಾನಿಲ್ಲಿ ಕೆಲವೊಂದು ವೆಬ್ಸೈಟ್ ಲಿಂಕ್ಸ್ನ ಹಾಕಿದ್ದೀನಿ. ಈ ವೆಬ್ಸೈಟ್ ಲಿಂಕ್ಸ್ನ ಮೂಲಕ ನೀವು ಅಲ್ಲಿರುವಂತಹ ಕೆಲವೊಂದು ಕ್ವಿಸ್ ಆಗಿರ್ಬೋದು, MCQs ಆಗಿರ್ಬೋದು, ಅದನ್ನು ಸಾಲ್ವ್ ಮಾಡೋದ್ರ ಮೂಲಕ ನಿಮ್ಮ ಗ್ರಾಮರ್ನ ಇಂಪ್ರೂವೈಸ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಷನಲ್ಲಿ ನಾನು ಇನ್ನೂ ಡೀಟೇಲಾಗಿ ಈ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಿರುವಂತಹ ಗ್ರಾಮರ್ನ ಮಾಡ್ತಾ ಹೋಗ್ತೀನಿ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.